ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಮಾನ್ಕಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಆಹಾರದ ಸಾಮಗ್ರಿಗಳನ್ನು ಇಡುವ ಉಗ್ರಾಣವನ್ನು ರಾತ್ರೋರಾತ್ರಿ ನೆಲಸಮ ಮಾಡಿರುವ ಕಾರ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದೆ. ಈ ಕುರಿತಾಗಿ ಸರ್ಕಾರಿ ಕಟ್ಟಡ ನೆಲಸಮ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮಾನ್ಕಾಪುರ್ ಪಿಡಿಒ ಅವರಿಗೆ ಕರವೇಯಿಂದ ಮನವಿ ಸಲ್ಲಿಸಲಾಯಿತು. ಈ ಕುರಿತಾಗಿ ಮಾತನಾಡಿದ ಚುಕ್ಕೋಡಿ ಕರವೆ ಅಧ್ಯಕ್ಷ ನಾಗೇಶ್ ಮಾಳಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸರ್ಕಾರಿ ಕಟ್ಟಡ ನೆಲಸಮ ಮಾಡಲು ಉಪಯೋಗಿಸಿದ್ದ ಜೆಸಿಬಿ ಯಂತ್ರವನ್ನು ಜಪ್ತಿ ಮಾಡಬೇಕು, ಇಲ್ಲವಾದರೆ ಗ್ರಾಮ ಪಂಚಾಯಿತಿ ಎದುರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಈಗೇನು ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಮಾನ್ಕಾಪುರ ಅನ್ನುವಂತ ಒಂದು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸರ್ಕಾರದ ಯಾವುದೇ ಅಧಿಕೃತ ದಾಖಲಾತಿ ಇಲ್ಲದೆ, ಅಂದರೆ ಶಿಕ್ಷಣ ಇಲಾಖೆ ಆಗಿರ್ಬೋದು, PWD ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಯಾವುದೇ ಅನುಮತಿ ಇಲ್ಲದೆ ಒಂದು ಸರ್ಕಾರಿ ಕಟ್ಟಡವನ್ನು, ಅಂದರೆ ಸರ್ಕಾರಕ್ಕೆ ಲಾಸ್ ಆಗುವಂಥ ರೀತಿಯಲ್ಲಿ ಹೊಸದಾಗಿ 5-6 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಕಟ್ಟಡವನ್ನು 2 ಕೋಲಿ ಮಂಜೂರಾಗಿದೆ ಅಂತ ಹೇಳಿ ಅಲ್ಲಿ ಕೆಲವೊಂದು SDMC ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು, ಅಂದರೆ ಸಂಬಂಧಪಟ್ಟಂಥ ಶಾಲಾ ಶಿಕ್ಷಕರು ಕೂಡ್ಕೊಂಡು ಅವರ ಅನುಪಸ್ಥಿತಿಯಲ್ಲಿ 3ನೇ ವ್ಯಕ್ತಿಗಳು ಬಂದ ರಾತ್ರಿ 10 ಗಂಟೆಗೆ JCB ಮುಖಾಂತರ 2-3 ಕೋಲಿಗಳನ್ನು, ಅಂದರೆ 2-3 ಕಟ್ಟಡಗಳನ್ನು ನೆಲಸಮ ಮಾಡಿ ಅದರ ಹೆಚ್ಚಿಗೆ ಇನ್ನೂ ಉದ್ಘಾಟನೆ ಆಗಬೇಕಾದಂಥ ಒಂದು ಕೊಠಡಿಗೂ ಕೂಡ ಹಾನಿ ಉಂಟು ಮಾಡಿದರು. ಇವರು 3ನೇ ವ್ಯಕ್ತಿಗಳು ಯಾರ ಮತ್ತು ಇವರಿಗೆ ಅನುಮತಿ ಯಾರು ಕೊಟ್ಟರು ಕಟ್ಟಡ ಕೆಡವಾಕ ಅಥವಾ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಐತೋ ಇಲ್ಲೋ ಇದನ್ನೆಲ್ಲ ಕೂಲಂಕಷವಾಗಿ ತನಿಖೆ ಮಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಯ ಗಮನಕ್ಕೆ ನಾವೇ ಕರವೇ ಕಾರ್ಯಕರ್ತರು ತಂದಾಗ ಹೋಗಿ ಅದನ್ನು ರಾತ್ರಿ 10 ಗಂಟೆಗೆ ನೆಲಸಮ ಮಾಡೋದನ್ನು ತಡೆ ಹಿಡಿದರು. ಹಾಗಾಗಿ ನಮ್ಮ ಅಂದರೆ ಈ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀವಿ, ಇದ್ರ ವಿರುದ್ಧ ಉಗ್ರವಾದಂಥ ಹೋರಾಟ ಆಗೋಕ್ಕಿಂತ ಮುಂಚಿತ್ತು ಇದ್ರೊಳಗೆ ಯಾರು ಶಾಮೀಲ್ ಇದಾರೋ ಮತ್ತು ಇದನ್ನು ಯಾರು ಕಟ್ಟಡ ಕೆಡವಾಕ ಅನುಮತಿ ಕೊಟ್ಟಿದ್ರ ಆ ದಾಖಲಾತಿಯನ್ನು ಬಿಡುಗಡೆ ಮಾಡಬೇಕು, ಇಲ್ಲಾದರೆ ನಾಳೆ ಅಥವಾ ನಾಡಿದ್ದು ಆ ಮಾನ್ಕಾಪುರ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ ಅಂತ ನಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶಾಲಾ SDMC ಅಧ್ಯಕ್ಷ ಸಂತೋಷ್ ಜಿರ್ಗೆ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಬನ್ ಜಮಾದಾರ್, ಕರವೇ ಕಾರ್ಯಕರ್ತರಾದ ಚನ್ನಪ್ಪ ಬಡಿಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.